ಹುಡುಗನ ಹತ್ರ ಖರ್ಚು ಮಾಡಿಸಿದ್ರು ಏನಿದೆ ಅದಕ್ಕೋಸ್ಕರ ಲವ್ ಮಾಡೋದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಸೀರಿಯಸ್ ಆಗಿ ಅದು ತಪ್ಪು ಹಂಗ್ ಮಾಡಬಾರ್ದು ಪ್ರೀತಿನ ಒಂದು ಚಾಕ್ಲೇಟ್ ಅದಕ್ಕೆ ನಾನು ತೃಪ್ತಿ ಆಗಿಬಿಡ್ತೀನಿ ಒಂದು ಚಾಕ್ಲೇಟ್ ಒಂದು ರೋಸ್ ಅಷ್ಟೇ ಸಾಕು ಎಕ್ಸ್‌ಪೆಕ್ಟೇಷನ್ ಮಾಡಬೇಡಿ ಪ್ರೀತಿ ಮಾಡಿ ಹುಡುಗರನ್ನ ನೀವು ಪ್ರೀತಿ ಮಾಡಿದ್ರೆ ನೀವು ಕೇಳೋದಕ್ಕೂ ಮುಂಚೆ ಆಟೋಮ್ಯಾಟಿಕ್ ಆಗಿ ಅವರೇ ಎಲ್ಲಾ ಮಾಡ್ತಾರೆ ಹುಡುಗಿರಿಗೆ ಕಲ್ಲು ಮನಸ್ಸು ಜಾಸ್ತಿ ಹುಡುಗರು ತುಂಬಾ ಸಾಫ್ಟ್ ನಾ ಈಗ ಹುಡುಗಿರು ಸೆಟಲ್ಡ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಅನ್ನೋದಾದ್ರೆ ನೀವು ಯಾಕೆ ಸೆಟಲ್ ಆಗಲಿಲ್ಲ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾರೆ ಫ್ರೆಂಡ್ ಸರ್ಕಲ್ ಎಲ್ಲ ಪಾಪ ಹುಡುಗ ಅಷ್ಟು ಬೆಗ್ ಮಾಡ್ತಿದ್ದಾನೆ ನಾನು ಮಾತಾಡ್ಸು ನಿನ್ನ ಬಿಟ್ಟಿರಕ್ಕಾಗಲ್ಲ ನಿನ್ನ ಬೇಕು ಅಂತ ಬಟ್ ಈ ಹುಡುಗಿರು ಏನು ಮಾಡ್ತಾರೆ ಅಂತ ಇಗ್ನೋರ್ ಆ ಟೈಮ್ ಅಲ್ಲಿ ಇನ್ನೊಂದು ಹುಡುಗನ ಯಾರನ್ನೋ ಮಾತಾಡಿಸ್ತಾ ಇರ್ತಾರೆ ಸೋ ಇಲ್ಲಿ ಬಿಟ್ಬಿಟ್ಟು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ಬಟ್ ಈ ಹುಡುಗ ಏನ ಆಗಬೇಕು ಪಿ ಯು ಸಿ ಇಂದ ಡಿಗ್ರಿ ಮುಗಿಯೋರ್ಗೂ ಮಾಡಿರೋ ಪ್ರೀತಿ ನೀವು ಡಿಗ್ರಿ ಆದ್ಮೇಲೆ ಸೆಟ್ಲ್ ಆಗ್ಲಿಲ್ಲ ಅಂತಂದ್ರೆ ಆ ಹುಡುಗಿ ನಿಮ್ ಜೊತೆ ಇರಲ್ಲ ಆ ಹುಡುಗಿಗೋಸ್ಕರನೇ ನೀವು ಎಜುಕೇಶನ್ ತ್ಯಾಗ ಮಾಡಿರ್ತೀರ ಬಿಡಿ ನಿಮ್ಗೆ ಇಷ್ಟ ಇಲ್ವಾ ಅಲವೇ ಮಾಡಬೇಡಿ ದಯವಿಟ್ಟು ಹುಡುಗರ ಲೈಫ್ ಅಲ್ಲಿ ಆಟ ಆಡ್ಬೇಡಿ ಅಂತ ಹೇಳಕ್ ಇಷ್ಟಪಟ್ಟು ಇಷ್ಟ ಇಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡಿ ನನಗೆ ನಿಮ್ ಇಷ್ಟ ಇಲ್ಲ ನಾನು ಫ್ಲರ್ಟ್ ಮಾಡ್ತೀನಿ ನನ್ ಮದ್ವೆ ಆಗೋದು ಲವ್ ಮಾಡೋದು ಡೀಪ್ ಆಗಿ ಹೋಗೋದು ಅವೆಲ್ಲ ಮಾಡಬೇಡ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ರೆ ಒಳ್ಳೇದು ಇವಾಗ ಏನಂದ್ರೆ ನೀವು ನೋಡಿರ್ಬೋದು ಎಲ್ಲಾ ಕಡೆ ಎಲ್ಲ ಕೇಳಿರ್ತೀರಾ ಎಲ್ಲ ಕಾಮಿಡಿ ವಿಡಿಯೋಸ್ ಇರುತ್ತೆ ಅವೆಲ್ಲ ನೋಡೇ ಇರ್ತೀರಿ ನೀವು ಇನ್ಸ್ಟಾದಲ್ಲಿ ಇರ್ಬೋದು ವಾಟ್ಸಪ್ ಅಲ್ಲಿ ಇರ್ಬೋದು ಏನಂದ್ರೆ ಹುಡುಗಿರು ಬರೋದೇ ಹುಡುಗನ ಜೇಬ್ನ ಇಲ್ಲ ಪರ್ಸ್ನ ಖಾಲಿ ಮಾಡಿಸೋದಕ್ಕೆ ಅಂತ ಆಕ್ಚುಲಿ ಅದು ನಾನು ನೋಡಿದ್ದೀನಿ ಸಾಂಗ್ಸ್ಗಳು ಕೂಡ ತುಂಬ ಬಂದ್ಬಿಟ್ಟಿದೆ ಹುಡುಗಿರು ಸವಾಸ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಬಟ್ ಸಿ ನಾನು ನನ್ನ ಕ್ಯಾರೆಕ್ಟರ್ ಹೇಗೆ ಅಂದರೆ ನನಗೆ ಯಾವತ್ತೂ ಕೊಡೋ ಕೈ ಆಗಿರುತ್ತೆ ಹೊರತು ಇಸ್ಕೊಳಕ್ಕೆ ಯಾವತ್ತೂ ಆಗಲ್ಲ ಆಗಕ್ಕೆ ಇಷ್ಟನೂ ಪಡಲ್ಲ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಸೊ ಹುಡುಗರ ಹತ್ರ ಖರ್ಚು ಮಾಡಿಸಿದ್ರು ಏನಿದೆ ಅದಕ್ಕೋಸ್ಕರ ಲವ್ ಮಾಡೋದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಸೀರಿಯಸ್ ಆಗಿ ಅದು ತಪ್ಪು ಹಂಗೆ ಮಾಡಬಾರ್ದು ಪ್ರೀತಿ ಇರುತ್ತೆ ಇನ್ನೊಂದು ಗಿಫ್ಟ್ ಸ್ಮಾಲ್ ಸ್ಮಾಲ್ ಗಿಫ್ಟ್ ಈಗ ನನಗೆ ಎಕ್ಸಾಂಪಲ್ ಈಗ ನಾನೊಂದು ಹುಡುಗನ ಇಷ್ಟಪಡ್ತೀನಿ ಒಂದು ಪ್ರೀತಿನ ಒಂದು ಚಾಕ್ಲೇಟ್ ಅದಕ್ಕೆ ನಾನು ತೃಪ್ತಿ ಆಗಿಬಿಡ್ತೀನಿ ಒಂದು ಚಾಕ್ಲೇಟ್ ಒಂದು ರೋಸ್ ಅಷ್ಟೇ ಸಾಕು ಅದನ್ನ ಬಿಟ್ಟು ನೀನು ಅದು ಕೊಡ್ಸು ಇದು ಕೊಡ್ಸು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಈಗ ಬರ್ತ್ಡೇ ಮಾಡದೇ ಇದ್ರೆ ಅವ್ನು ಬಾಯ್ಫ್ರೆಂಡೇ ಅಲ್ಲ ಇವಾಗ ಹಂಗಾಗ್ಬಿಟ್ಟಿದೆ ಈಗ ಓ ಅದೆಲ್ಲ ತಪ್ಪು ಆ್ಯಕ್ಚುಲಿ ತೀರಾ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಪ್ರೀತಿ ಮಾಡಿ ಹುಡುಗರನ್ನ ನೀವು ಪ್ರೀತಿ ಮಾಡಿದ್ರೆ ನೀವು ಕೇಳೋದಕ್ಕೂ ಮುಂಚೆ ಆಟೋಮೆಟಿಕ್ ಆಗಿ ಅವರೇ ಎಲ್ಲ ಮಾಡ್ತಾರೆ ನೀವು ಪ್ರೀತಿನೇ ಮಾಡಿದೆ ಎಲ್ಲ ನೆಗ್ಲೆಕ್ಟ್ ಮಾಡಿಕೊಂಡು ಅವ್ರನ್ನ ಇಗ್ನೋರ್ ಮಾಡಿಕೊಂಡು ಅವ್ರ ಹತ್ರ ಬರೀ ನನಗೆ ಅದು ಬೇಕು ಇದು ಬೇಕು ಸೆಲೆಬ್ರೇಷನ್ಸ್ ಬೇಕು ನಂಗೆ ಅದೇನೋ ಬೇಕು ಕೊಡಿಸು ಅಂತಂದ್ರೆ ಯಾವ ಹುಡುಗ ಮಾಡ್ತಾನೆ ನೀವೇ ಪ್ರೀತಿ ಕೊಡ್ತಿಲ್ಲ ಇಗ್ನೋರ್ ಮಾಡ್ತಿರ್ತೀರಾ ಅಯ್ಯೋ ಅನ್ಸ್ತಿರ್ತೀರಾ ಹರ್ಟ್ ಮಾಡ್ತಿರ್ತೀರಾ ಅದು ಹರ್ಟ್ ಮಾಡಿಕೊಂಡು ನಂಗೆ ಅದು ಬೇಕು ಇದು ಬೇಕು ಅಂದರೆ ಯಾವ ಹುಡುಗನೂ ಮಾಡಲ್ಲ ನೀವು ಪ್ರೀತಿಸಿ ಪ್ರೀತಿ ಕೊಡಿ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇತ್ತು ಅಂತಂದ್ರೆ ಕೇಳೋದಕ್ಕೂ ಮುಂಚೆ ಹುಡುಗನೇ ಎಲ್ಲ ಮಾಡ್ತಾನೆ ಅದು ಚಂದ ಹೊರತು ನಾವು ಕೇಳಿ ಪಡ್ಕೊಳ್ಳೋದು ತಪ್ಪು ಮೇಡಮ್ ನಿಮ್ಮ ಪ್ರಕಾರ ಹುಡುಗರಿಗೆ ಕಲ್ಲು ಮನಸ್ಸಿದೆ ಹುಡುಗಿರಿಗಿದೆಯಾ ಜಾಸ್ತಿ ಆ್ಯಕ್ಚುಲಿ ಹುಡುಗಿರಿಗೆ ಕಲ್ಲು ಮನಸ್ಸು ಜಾಸ್ತಿ ಹುಡುಗರು ತುಂಬ ಸಾಫ್ಟ್ ಹುಡುಗರು ತುಂಬ ಪ್ರೀತಿ ಮಾಡ್ತಾರೆ ಒಂದು ಹುಡುಗಿನ ಹಚ್ಕೊಂಡ್ರೆ ಅವಳೇ ಜೀವ ಅಂತ ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅವಳಿಲ್ಲದೆ ನಾನು ಬದುಕಲ್ಲ ಅಂತಾರೆ ಅವಳೊಂಚೂರು ನೋವು ಮಾಡಿದ್ರು ಅವ್ರು ಊಟ ಮಾಡಿರಲ್ಲ ನಿದ್ದೆ ಮಾಡಿರಲ್ಲ ಅಮ್ಮ ಮಾತಾಡಿಸು ನನ್ನನ್ನು ಏನಕ್ಕೆ ಮಾತಾಡಿಸಿಲ್ಲ ಅಂತ ಅಷ್ಟು ಬೆಗ್ ಮಾಡ್ತಿರ್ತಾರೆ ನಿಜವಾಗಿ ಬಟ್ ಹುಡುಗಿರು ಏನು ಗೊತ್ತಾ ಅದನ್ನು ಆ್ಯಟಿಟ್ಯೂಡಾಗಿ ತೊಗೊಳ್ತಾರೆ ಅದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲೆಲ್ಲ ಪಾಪ ಹುಡುಗ ಅಷ್ಟು ಬೆಗ್ ಮಾಡ್ತಿದ್ದಾನೆ ನಾನು ಮಾತಾಡಿಸು ನೀನು ಬಿಟ್ಟಿರೋಕ್ಕಾಗಲ್ಲ ನೀನು ಬೇಕು ಅಂತ ಬಟ್ ಈ ಹುಡುಗಿರು ಏನು ಮಾಡ್ತಾರೆ ಅಂತ ಇಗ್ನೋರ್ ಆ ಟೈಮಲ್ಲಿ ಇನ್ನೊಂದು ಹುಡುಗನ ಯಾರನ್ನೋ ಮಾತಾಡಿಸ್ತಾ ಇರ್ತಾರೆ ಸೊ ಇಲ್ಲಿ ಬಿಟ್ಬಿಟ್ಟು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ ಬಟ್ ಈ ಹುಡುಗ ಏನ ಆಗಬೇಕು ಪಾಪ ಅಲ್ವಾ ಸೊ ಹುಡುಗರಿಗೆ ಯಾವತ್ತೂ ಮನಸ್ಸು ನೋಯಿಸ್ಬಿಡಿ ನಿಮ್ಗೆ ಇಷ್ಟ ಇಲ್ವಾ ಅಲವೇ ಮಾಡಬೇಡಿ ದಯವಿಟ್ಟು ಹುಡುಗರ ಲೈಫಲ್ಲಿ ಆಟ ಆಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾನು ತುಂಬ ಕೇಸ್ಗಳು ನೋಡಿದ್ದೀನಿ ಹುಡುಗಿರಿಗೋಸ್ಕರ ಹಚ್ಕೊಂಡು ತುಂಬ ಡಿಪ್ರೆಸ್ಡ್ ಆಗಿ ತುಂಬ ಫ್ರಸ್ಟ್ರೇಟೆಡ್ ಆಗಿ ಹುಡುಗರು ಅವ್ರ ಲೈಫ್ ಮೇಲೆ ಆಸೆನೆ ಕಳ್ಕೊಬಿಟ್ಟಿರ್ತಾರೆ ಆ ಥರ ದಯವಿಟ್ಟು ಹುಡುಗಿರಿಗೆ ಹೇಳ್ತೀನಿ ಯಾವತ್ತೂ ಹುಡುಗರಿಗೆ ಆ ಥರ ಮಾಡಬೇಡಿ ಬಿಕಾಸ್ ನೀವೇ ಪ್ರಪಂಚ ಅಂತ ಹಚ್ಕೊಂಡಿದ್ದಾಗ ನೀವು ಆ ಥರ ಯಾವತ್ತೂ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಇಷ್ಟ ಇಲ್ವಾ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡಿ ನನಗೆ ನಿಮ್ಗೆ ಇಷ್ಟ ಇಲ್ಲ ನಾನು ಫ್ಲರ್ಟ್ ಮಾಡ್ತೀನಿ ನನ್ನ ಮದುವೆ ಆಗೋದು ಲವ್ ಮಾಡೋದು ಡೀಪಾಗಿ ಹೋಗೋದು ಅವೆಲ್ಲ ಮಾಡಬೇಡ ಅಂತ ನೀವು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ರೆ ಒಳ್ಳೇದು ನೀವು ಸ್ಟಾರ್ಟಿಂಗಲ್ಲಿ ತುಂಬ ಪ್ರೀತಿ ಕೊಡ್ತೀರಾ ಹಚ್ಕೊಳ್ಳೋ ಥರ ಮಾಡ್ತೀರಾ ಲಾಸ್ಟಿಗೆ ಅವ್ರಿಗೆ ಬಿಟ್ಟಿರೋಕ್ಕಾಗಲ್ಲ ಅಂದಾಗ ನೀವು ಬೇರೆ ಕಡೆ ಡೈವರ್ಟ್ ಆಗಿರ್ತೀರಾ ಪಾಪ ಹುಡುಗರ ಕತೆ ಏನಾಗಬೇಕು ಅಲ್ವಾ ಹೌದು ಮೇಡಮ್ ಖಂಡಿತ ಅದು ಓಕೆ ನೀವು ಹೇಳ್ದಂಗೆ ಕರೆಕ್ಟ್ ಅದು ಬಿಗಿನಿಂಗೇನೆ ಬೇಡ ಅಂದ್ಬಿಟ್ರೆ ತುಂಬ 5 ವರ್ಷ 6 ವರ್ಷಗಳು 8 ವರ್ಷ ಲವ್ ಮಾಡೋರು ಇರ್ತಾರೆ ಲಾಸ್ಟ್ ಇವ್ರು ಇನ್ನೂ ಸೆಟ್ಲ್ ಆಗಿಲ್ಲ ಕೆಲಸ ಎಲ್ಲ ಕರೆಕ್ಟ್ ಮನೇಲಿ ಒಪ್ಪಂದ ಬಿಟ್ಟು ಬೇರೆಯವ್ರ ಮದುವೆ ಆಗ್ಬಿಟ್ರೆ ಹುಡುಗರ್ಗೆ ಏನಾಗಬೇಕು ಅವಾಗೆಲ್ಲ ಹುಡುಗರಿಗೂ ಒಂದು ಸಜೆಷನ್ ಏನು ಗೊತ್ತಾ ಈಗ ಹುಡುಗಿರು ಸೆಟಲ್ಡ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಅನ್ನೋದಾದ್ರೆ ನೀವು ಯಾಕೆ ಸೆಟಲ್ ಆಗಲಿಲ್ಲ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾರೆ ಎಲ್ಲ ಒಳ್ಳೊಳ್ಳೆ ಗುಡ್ ಎಜುಕೇಷನ್ ಒಳ್ಳೊಳ್ಳೆ ಬಟ್ಟೆ ಮೊಬೈಲು ಬೈಕು ಅಂತ ಎಲ್ಲ ಕೊಡಿಸಿರ್ತಾರೆ ಈಗ ನಮ್ಮ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನಮ್ಮ ಕಾಲೇಜ್ ಹುಡುಗರಿಗೆ ಇನ್ಕ್ಲೂಡಿಂಗ್ ಮೈ ಬ್ರದರ್ ಸೊ ನಾವೆಲ್ಲ ಅಷ್ಟು ಸಪೋರ್ಟಿವ್ ಆಗಿ ಅಪ್ಪ ಅಮ್ಮ ಅಷ್ಟು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನೀವು ಯಾಕೆ ಓದಲ್ಲ ಡಿಟೈನ್ಡ್ ಆಗ್ತಾರೆ ಬ್ಯಾಕ್ಲಾಗ್ಸ್ ಮಾಡ್ಕೊಳ್ತಾರೆ ಕಾಲೇಜಿಗೆ ಹೋಗಲ್ಲ ಬಂಕ್ ಮಾಡಿ ಬಟ್ ಚೆನ್ನಾಗಿ ಓದಿ ಒಂದೊಳ್ಳೆ ಪೊಸಿಷನಿಗೆ ಬನ್ನಿ ಅದನ್ನ ಬಿಟ್ಬಿಟ್ಟು ನೀವು
ಗರ್ಲ್ಸ್ ಅಂತ ನೀವು ಕಾಲೇಜ್ ಡೇಸ್ ಅಲ್ಲೇ ಹೋದಾಗ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಿಮ್ ಫ್ಯೂಚರ್ ಅಲ್ಲಿ ಬಿಕಾಸ್ ಕಾಲೇಜ್ ಲೈಫ್ ಅಲ್ಲಿ ಕಾಲೇಜ್ ಮುಗಿಯೋವರೆಗೂ ಮಾತ್ರ ಹುಡುಗಿರು ನಿಮ್ಮಿಂದ ಬರ್ತಾರೆ. ಕಾಲೇಜ್ ಮುಗಿತಾ ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ಲಿಲ್ವಾ, ನೀವು ಸೆಟ್ಲ್ ಆಗ್ಲಿಲ್ವಾ, ಹುಡುಗಿರು ರಿಜೆಕ್ಟ್ ಮಾಡ್ತಾರೆ. ಅದೇ 5 ವರ್ಷದ ಪ್ರೀತಿ, ಪಿ ಯು ಸಿ ಇಂದ ಡಿಗ್ರಿ ಮುಗಿಯೋವರೆಗೂ ಮಾಡಿರೋ ಪ್ರೀತಿ. ನೀವು ಡಿಗ್ರಿ ಆದ್ಮೇಲೆ ಸೆಟ್ಲ್ ಆಗ್ಲಿಲ್ಲ ಅಂತಂದ್ರೆ ಆ ಹುಡುಗಿ ನಿಮ್ ಜೊತೆ ಇರಲ್ಲ, ಆ ಹುಡುಗಿಗೋಸ್ಕರನೇ ನೀವು ಎಜುಕೇಶನ್ ತ್ಯಾಗ ಮಾಡಿರ್ತೀರ. ಸೊ ದಯವಿಟ್ಟು ಹುಡುಗಿ ಹಿಂದೆ ಹೋಗಿ, ಬಟ್ ಚೆನ್ನಾಗಿ ಓದಿ, ಸೆಟಲ್ ಆಗಿ ಒಳ್ಳೆ ಪೊಸಿಷನಿಗೆ ಬನ್ನಿ ಅಂತ ನಾನು ಸಜೆಷನ್ ಕೊಡ್ತೀನಿ. ಬಿಕಾಸ್ ನಿಮಗೆಲ್ಲ ಸಪೋರ್ಟ್ ಸಿಕ್ಕಿರುತ್ತೆ, ಅಪ್ಪ ಅಮ್ಮ ಕಷ್ಟಪಟ್ಟು ಒಳ್ಳೆ ಕಾಲೇಜು, ಒಳ್ಳೆ ಬಟ್ಟೆ, ಬೈಕು, ಮೊಬೈಲು, ನಿಮ್ಮ ಖರ್ಚಿಗೆ ಕಾಸು, ಹುಡುಗಿರು ನೋಡಾಡ್ಸೋಕ್ಕೆ ಪೆಟ್ರೋಲು, ಅದು ಕೂಡ ಅಪ್ಪ ಅಮ್ಮ ಕೊಟ್ಟಿರ್ತಾರೆ. ಬಟ್ ಲಾಸ್ಟಿಗೆ ಮದುವೆ ಅಂತ ಬಂದಾಗ ಹುಡುಗಿ ಏನು ಹೇಳ್ತಾಳೆ, ನೀನು ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ, ನನಗೆ ಬೇಡ, ನೀನು ದುಡಿ ಅಂತ ರಿಜೆಕ್ಟ್ ಮಾಡಿ ಹೋಗ್ತಾಳೆ. ಎಲ್ಲೋಯ್ತು ನಿಮ್ಮ ಆ ಪ್ರೀತಿ, 5 ವರ್ಷದ ಪ್ರೀತಿ? ದಯವಿಟ್ಟು ಚೆನ್ನಾಗಿ ಓದಿ, ಸೆಟಲ್ ಆಗಿ ಒಳ್ಳೆ ಪೊಸಿಷನಿಗೆ ಬನ್ನಿ. ಬಿಕಾಸ್ ಒಂದು ಟೀನೇಜಲ್ಲಿ ನೀವು ಆ ಕಡೆ ಈ ಕಡೆ ಡೈವರ್ಟ್ ಆದರೆ ನಿಮ್ಮ ಒಂದು 25 ಇಯರ್ಸ್ ಆದಮೇಲೆ ನೀವು ಸೆಟಲ್ ಆಗಬೇಕು ಅಂತ ಒಂದು ಜೀವನ ಬರುತ್ತಲ್ಲ, ಆವಾಗ ನೀವು ಜೀವನನ ಕಳ್ಕೊಳ್ತೀರ. ದಯವಿಟ್ಟು ಎಂಜಾಯ್ ಎಂಜಾಯೂ ಮಾಡಿ, ನಿಮ್ಮ ಗುರಿ, ನಿಮ್ಮ ಆಂಬಿಷನ್ಸ್, ನಿಮ್ಮ ಗೋಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ನೀವು ಸೆಟಲ್ ಆಗಿ. ನೀವು ಸೆಟಲ್ ಆದರೆ ನಿಮ್ಮ ಹತ್ರ ಎಲ್ಲಾನು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.